ತಡ ಮಾಡಬಾರ್ದು. ಲೇ ಅಕ್ಷತಾ, ಹೋಗ್ತಾ ದಾರಿಲಿ ಜ್ಞಾಪಿಸಿ ಹೂ ತಗೊಂಡು ಹೋಗೋಣ. ಸರಿ ಅತ್ತೆ, ನೀವು ಸ್ನಾನ ಮಾಡಿ ಬೇಗ ರೆಡಿ ಆಗ್ಬಿಡಿ. ಮದುವೆ ಮನೆಗ ಹೋಗ್ತಿರೋದು ಬಂದ್ಮೇಲೆ ಮಾಡಿದ್ರೆ ಆಗಲ್ವಾ? ಸದಾರ ಅಂತ ಹೋದ್ನೇನೆ. ಪಾಪ ದೊಡ್ಡಮ್ಮ ಅಂದ್ರೆ ಪ್ರಾಣ ಅವನಿಗೆ, ಅಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅನ್ಸುತ್ತೆ ಅವರು. ಅನ್ನಪೂರ್ಣೇಶ್ವರಿ ಕಣೆ ನಮ್ಮಕ್ಕ, ಒಳ್ಳೆಯವ್ರನ್ನ ಕಂಡ್ರೇನೆ ದೇವ್ರಿಗೆ ಇಷ್ಟ ಅನ್ಸುತ್ತೆ. ಸರಿ ಅತ್ತೆ, ನೀವು ಸ್ನಾನ ಮಾಡ್ಬಿಡಿ ಬೇಗ. ನಿನಗೆ ಗೊತ್ತಾಗಲ್ಲ ಅಂತ ಹೇಳಿಲ್ವಾ? ಸ್ನಾನ ಮಾಡದೆ ದೇವಿ ಮನೇಲಿ ತಿಂಡಿ ತಿಂತೀರಾ? ಏನ ದೇವಿ ಮನೇಲಿ ತಿಂಡಿನ? ಹ್ಮ್, ಅಮ್ಮ ಹುಷಾರಾದ್ರಲ್ಲ ಅದಕ್ಕೆ ಅಪ್ಪಯ್ಯ ಎಲ್ಲ ಒಟ್ಟಾಗಿ ಕೂತು ತಿಂಡಿ ತಿನ್ನೋಣ ಅಂದಿದ್ದಾರೆ. ಡಾಕ್ಟ್ರು ಬದುಕೋದೆ ಅನುಮಾನ ಅಂದಿದ್ದ. ಅವನೊಬ್ಬ ಪೆದ್ದ ಡಾಕ್ಟ್ರು ಅತ್ತೆ, ಸುಮ್ಮನೆ ನಮ್ಮನ್ನೆಲ್ಲ ಎದುರಿಸ್ತ. ಬನ್ನಿ ಅತ್ತೆ, ಹೊರಡೋಣ. ನನ್ಗೆ ಕುಡಿತಿರ್ತೀನಿ ಅಮ್ಮದ್ರಿ ಹೇಳಿರ್ಲಿಲ್ವ ಮದುವೆ ಮಾಡಿಸ್ತಿರೋದ ಅಮ್ಮನವ್ರು ಅಂತ? ಅಮ್ಮನವ್ರು ಪವಾಡದಲ್ಲಿ ಅಮ್ಮದ್ರಿಗಳ ಮೂಲಕ ದಾರಿ ಹುಡ್ಕೋಣ. ಯಾವ ಸೀಮೆ ಡಾಕ್ಟ್ರ ಯಾವನು ಬಿಸಾಕಿರ್ಲಿಲ್ವ ದುಡ್ಡು ಎಲ್ಲ ಹಾಳಾಯ್ತು ಡಾಕ್ಟ್ರಿಂದ. ಎಂತ ವಿವರಿಸಿದ್ದೆ ದಳಿ, ಆಯ್ತು ಅಂದಿದ್ದ. ನಮ್ ಟೈಮೇ ಚೆನ್ನಾಗಿಲ್ಲ ದಣಿ. ಏನು ಆ ಮಂಗಳ ಯಾರು ಪ್ರಯೋಜನ ಇಲ್ಲ. ನಿಮ್ಮನ್ನು ನಂಬಿ ನಾನು ಕೂತೆ ನೋಡು. ಇನ್ನು ಮದುವೆ ನಿಲ್ಸಕ್ಕಾಗಲ್ವೋ? ಸೂಚಿ ಅಂದ್ರ ನಮ್ಮನ್ನ ಹದ್ದು ಕಾದಂಗೆ ಕಾಯ್ತಾನೆ, ಎಲ್ಲ ಹಾಳು ಮಾಡ್ಬಿಟ್ರಿ. ಮದುವೆ ಇನ್ನೂ ದಿನಗಳಿದ್ದಾವೆ ದಲಿ, ನಿಲ್ಸಿದ್ರ ಆಯ್ತಾರೆ. ಇದೆಲ್ಲ ಬೇಡ ದಣಿ. ನಮ್ಮ ಹಳೆ ರೂಟೆ ಕರೆಕ್ಟು. ದೇವಿ ಮಲಗೋ ಕೋಣೆ ನನಗ್ ಗೊತ್ತು. ಅವಳು ಮಲಗಿದ್ದಾಗ ಮೇಲ್ ಹತ್ತೋಗಿ ನಾಲ್ಕೆಂಚು ನಾಲ್ಕು ಕಿಟಕಿ ಅವಳು ತಲೆ ಮೇಲೆ ಹಾಕಿದ್ರೆ ಮುಗೀತು ದೇವಿ ಸತ್ ಹಾಗೆ. ಇದೊಂದು ಅವಕಾಶ ನನಗೆ ಕೊಡಿದಣಿ. ಇವತ್ತು ರಾತ್ರಿಗೆ ಅವಳ ತಲೆ ಮೇಲೆ ಎಂಚು ಇಟ್ಕೆ ಹಾಕಿ ಸಾಯಿಸ್ಬಿಡ್ತೀನಿ. ದೇವಿ, ನಾಳೆ ನಿನ್ ಮದ್ವೆ ಲಗ್ನ ಪತ್ರಿಕೆ ಪೂಜೆ ಎಲ್ಲಿ ಗೊತ್ತಾ? ಅಮ್ಮನವ್ರ ದೇವಸ್ಥಾನದಲ್ಲಿ. ಇನ್ 8 ದಿವಸಕ್ಕೆ ನಿನ್ನ ಸುಚಿಯಂದ್ರ ಮದುವೆ. ಹೋಗಿ ಅಪ್ಪ. 8 ದಿನ 8 ನಿಮಿಷ ತರ ಹೊರಟೋಗುತ್ತೆ ಅಲ್ವಮ್ಮ? ಏನೇ ದೇವಿ, ಸುಚೇಂದ್ರನ್ ಮನೆಗೆ ಎಷ್ಟು ಬೇಗ ಹೋಗ್ತೀನಿ ಅಂತ ಕಾಯ್ತಾ ಇದ್ಯಾ? ಹಾಗೇನೂ ಇಲ್ಲ. ಬಿಟ್ರೆ 8 ನಿಮಿಷಕ್ಕೆ ಮನೆ ಖಾಲಿ ಮಾಡ್ಕೊಂಡು ಹಾರ್ಬಿಡ್ತೀಯ ಅಲ್ಲ ಕಳ್ಳಿ. ನನಗ್ ಮದ್ವೆ ಆದ್ರೆ ನಿಮ್ಗೂ ಸಂತೋಷ ಆಗತ್ತಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಹೆಸರು ನಮ್ದು, ಆಸೆ ನಿಂದು ಅಲ್ಲ. ಹೇಳ್ಬಿಡಮ್ಮ ದೇವಿ, ಸುಚೇಂದ್ರ ಎಷ್ಟು ಬೇಗ ನನ್ ತಾಳಿ ಕಟ್ತಾನೆ ಅಂತ ಕಾಯ್ತಾ ಇದೀಯಾ ನೀನು ಅಲ್ವಾ? ಹಾಗೇನು ಇಲ್ಲ. ಅಮ್ಮ ಇನ್ನೊಂದು ಮೋಹನ್ ಲಾಡು ಮಾಡೋದು ಹೇಗಮ್ಮ? ಯಾಕೆ ಸುಚೇಂದ್ರ ಮೋಹನ್ ಲಾಡು ಅಂದ್ರೆ ಇಷ್ಟನಾ? ನಾಳೇನಿಲ್ಲ, ನಿಮ್ ಪತ್ರಿಕೆ ಪೂಜೆ ಅಲ್ವಾ, ಸಿಹಿ ಮಾಡ್ಬೇಕಲ್ಲ. ನಿನಗ್ ಇಷ್ಟವಾದ ಸಿಹಿನೂ ಮಾಡ್ತೀನಿ, ಮೋಹನ್ ಲಾಡು ಮಾಡೋದು ಹೇಗೆ ಅಂತಾನು ಹೇಳ್ಕೊಡ್ತೀನಿ, ಸರಿನಾ? ಅವ್ರಿಗೇನ್ ಇಷ್ಟನೋ ನನಗೂ ಅದೇ ಇಷ್ಟ. ಕೊನೆಗೂ ನನಗೂ ಸುಚೇಂದ್ರನ್ಗೂ ಮದ್ವೆ ಸಿಕ್ಬಿತಾ ಕಳ್ಳ. ಅಕ್ಷತಾ, 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 ಇಷ್ಟೊತ್ ಬೇಕತ್ತೇನ್ರಿ ದೇವಿ ಮದ್ವೆ ಲಗ್ನ ಪತ್ರಿಕೆ ತರಕ್ಕೆ? ಅಯ್ಯೋ, ಆ ಪ್ರಿಂಟರ್ ಪಾಂಡು ಮಗಳಿಗೂ ನನಗೂ ಫೈಟು ಕಣೆ ಅಂಗಡಿಲಿ. ಮಾತಿನ ಚಕಮಕಿ,
ಅದಕ್ಕೆ ಬರೋದಕ್ಕೆ ಇಷ್ಟ ಆಯ್ತು. ದಬಾಯಿಸಿದ್ರೇನು ಬೇಗ ಕೊಡು ಲಗ್ನ ಪತ್ರಿಕೆ ಅಂತ. ಅದಕ್ಕಲ್ಲ, ದೇವಿ ಮದುವೆ ಲಗ್ನ ಪತ್ರಿಕೆ ರೆಡಿ ಆಗಿತ್ತು, ನಾ ತಗೊಂಡಿದ್ದೆ ಹೊರಟಿದ್ದೆ, ಆದ್ರೆ ಆ ಪ್ರಿಂಟರ್ ಪಾಂಡು ಮಗಳು ಕಾಫಿ ಕುಡಿದು ಹೋಗಿ ಅಂದು, ನಾನು ಕುಡಿಯಲ್ಲ ಅಂದೆ, ಅವಳು ಕುಡಿ ಅಂತ, ನಾನು ಕುಡಿಯಲ್ಲ ಅಂತ, ಕುಡಿ ಕುಡಿಯಲ್ಲ ಕುಡಿ. ಒಂದ್ ಲೋಟ ಕಾಫಿ ಕುಡ್ದು ಬರತ್ತಾನೆ? ನಾನು ಕಾಫಿ ಜೊತೆಗೆ ಬೋಂಡ ಇರ್ಲಿ ಅಂದೆ, ಅವಳು ಓ ನಿಮ್ಗೆ ಬೋಂಡ ಇಷ್ಟನಾ, ಈಗ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವಳು ಬೋಂಡ ಮಾಡಿಕೊಂಡು ತಂದು ನಾನದನ್ನ ತಿಂದು ಕಾಫಿ ಕುಡಿದು ಬರೋದ್ರಲ್ಲಿ ಇಷ್ಟೊತ್ತಾಯ್ತು ಕಣೆ. ಏನೇ ಹೇಳಿ ಅಕ್ಷತ, ಆ ಪ್ರಿಂಟರ್ ಪಾಂಡು, ಅವನ ಮಗಳು ಪದ್ಮ, ಅವಳು ಮಾಡೋ ಬೋಂಡ, ತಿನ್ನೋ ಈ ಸದಾನಂದ, ನನಗೂ ಬರುತ್ತೆ ರುಚಿ ರುಚಿಯಾಗಿ ಅಡ್ಗೆ ಮಾಡಕ್ಕೆ. ಲೇ ತಮಾಷೆ ಮಾಡ್ದೆ ಕಣೆ, ದೇವಿ ಮದುವೆ ಲಗ್ನ ಪತ್ರಿಕೆ ರೆಡಿ, ದೇವಿ ಮದುವೆ, ಮದುವೆ ಸಂಭ್ರಮ, ಸಂಭ್ರಮದಲ್ಲಿ ನನ್ನ ಓಡಾಟ, ಇದೆಲ್ಲ ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತಾ ಇದೆ ಕಣೆ. ದೇವಿ ಮದುವೆ ಒಂದು ಆಗ್ಬಿಟ್ರೆ ನಾನು ಓಡಾಡಿದ್ದಕ್ಕೂ ನನ್ನ ಜನ್ಮ ಪಾವನ. ಎಷ್ಟು ಚೆನ್ನಾಗಿದೆ ಅಲ್ವಾ ಲಗ್ನ ಪತ್ರಿಕೆ. ದೇವಿ ಅಂದ್ರೆ ಏನ್ ಅನ್ಕೊಂಡೆ, ಅವಳ ಆಯ್ಕೆ ಬೊಂಬಾಟು. ನೀನು ಇದೆಯಾ, ನಮ್ಗೆ ಈ ತರದ ಭಾಗ್ಯನ ನೀನ್ ಯಾವತ್ತೂ ತಂದು ಕೊಡ್ಲೇ ಇಲ್ಲ. ನಾವು ಲಗ್ನ ಪತ್ರಿಕೆ ಮಾಡಿಸ್ಲಿಲ್ಲ, ಹಂಚ್ಲಿಲ್ಲ, ನಮ್ಮ ಮದುವೆದೊಂದು ಫೋಟೋನೂ ಇಲ್ಲ. ಏನ್ರಿ ಅದು, ಯಾವಾಗ್ಲೂ ಒಣವಣ ಅಂತ ಅನ್ಕೊಂಡು. ನಾಳೆ ದೇವಸ್ಥಾನದಲ್ಲಿ ಲಗ್ನ ಪತ್ರಿಕೆ ಪೂಜೆ ಇದೆ, ಎತ್ತಿಡ್ತೀನಿ. ಅತ್ತೆ ನೋಡಿ, ದೇವಿ ಮದ್ವೆ ಲಗ್ನ ಪತ್ರಿಕೆ ಬಂದೇ ಬಿಟ್ಟಿದೆ, ಎಷ್ಟ್ ಚೆನ್ನಾಗಿದೆ ನೋಡಿ. ಅಮ್ಮ, ತಮ್ಮ ಆಗಮನಾಭಿಲಾಷಿಗಳು ಅನ್ನೋ ಜಾಗದಲ್ಲಿ ನಿನ್ನ ಹೆಸರು, ನನ್ನ ಹೆಸರು, ಅಕ್ಷತನ ಹೆಸರು, ಎಲ್ಲರ ಹೆಸರು ಹಾಕ್ಸಿದ್ದಾಳೆ ದೇವಿ. ಅಕ್ಷತ, ನಮ್ದು ಇವತ್ತು ಜಾಗರಣೆ. ಹೋಗ್ರಿ. ಏನೇನಿದೆಯಾ ನಿನ್ ಮನ್ಸಲ್ಲಿ? ನಾನ್ ಜಾಗರಣೆ ಅಂದಿದ್ದು ಅದಕ್ಕಲ್ಲ, ನಾಳೆ ಲಗ್ನ ಪತ್ರಿಕೆ ಪೂಜೆ ಇರುತ್ತೆ, ನಾನಲ್ಲಿ ಎಷ್ಟೊತ್ತಿಗಿರ್ತೀನಪ್ಪ ಅಂತ ಅದಕ್ಕೆ ಹೇಳಿದ್ದು. ರಾತ್ರೆಲ್ಲ ನಿದ್ದೆ ಬರಲ್ಲ, ಜಾಗರಣೆ ಅಂತ. ಅಕ್ಷತ, ನಿನ್ಗೊಂದು ಕೆಲಸ ವಹಿಸೋಣ ಅಂತಿದ್ದೀನಿ. ಹೇಳ್ರಿ. ಮಗುದು ಅಂಡು ತೊಳಿಯೋದು. ಊಟ ಆದ್ಮೇಲೆ ತಂಬುಲ ಕೊಡ್ತೇತಾನೆ. ಇದು ನಮ್ಮನೆ, ಮದ್ವೆ ಆಗಿ ನಿಮ್ಮನೆಗೆ ಬಂದ್ಮೇಲೆ ಅದೆಲ್ಲ. ನಿನ್ನ ಬಿಟ್ಟಿರಕ್ಕಾಗಲ್ಲ ಕಣೆ. ಇದನ್ನ ಲಕ್ಷ ಸರ್ತಿ ಹೇಳಿದ್ಯಲ್ಲ ನೀನು. ಆಮೇಲೆ ನೀನು ನಾಳೆ ನಾನು ಏನು ಹೇಳದೇ ಇಲ್ಲ ಅಂತ ಹೇಳ್ಬಾರ್ದಪ್ಪಾ, ಅದಕ್ಕೆ ಹೇಳ್ದೆ. ಹೇಳ್ದೆ ಇದ್ರೆ ನನಗೆ ಅರ್ಥ ಆಗತ್ತೆ, ಯಾಕಂದ್ರೆ ನಾನು ಏನನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಹೌದಾ, ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ? ಊಟ ಕೂತ್ಕೋ, ಇವತ್ತು ನಂದೇ ಅಡಿಗೆ ಅಪ್ಪ. ಯಾಕೆ ಕರೀತ್ಯಾ? ನಿನ್ಗೆ 10 ನಿಮಿಷ ಬಿಟ್ಟು ಕರೆದಿದ್ರೆ ಆಗ್ತಿರ್ಲಿಲ್ವೇ? ತುಂಬ ಅರ್ಜೆಂಟ ನಿಂಗೆ. ಬಂದೆ ಬಂದೆ ಬಂದೆ. ಅರೇ ಏನಯ್ಯ ಸುಚೀಂದ್ರ, ನೀನ್ ಯಾವಾಗ ಬಂದೆ? ಮುಂದಾಗಡೆ ಬಾಗ್ಲಾಕಿತ್ತು, ಇತ್ತ ಬಾಗ್ಲಿಂದ ಬಂದ್ಯಾ? ಊಟನೂ ಮುಖ್ಯ ನೋಡಿ ಸಂಸಾರದಲ್ಲಿ. ಹೌದು ಹೌದು. ಇವತ್ತು ದೇವಿನ ಅಡುಗೆ ಮಾಡಿರೋದು ಅಂತ ಗೊತ್ತಾಯ್ತು, ಅವಳು ಕೈ ರುಚಿ ನೋಡೋಣ ಅಂತ ಬಂದೆ. ಹೌದು, ದೇವಿದ ಅಡುಗೆ. ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಿದೀವಿ ಮಾಡಪ್ಪ. ಅಪ್ಪ, ಇನ್ನೊಬ್ಬ ಅಡುಗೆ ಕೆಲ್ಸದವನ್ನ ನೇಮಿಸ್ಕೋ ಅಂತ ಹೇಳ್ತಿದ್ದೀರಾ? ನನ್ಗೆ ಊಟ ಬೇಡಪ್ಪ. ನನಗೂ ಬೇಡ. ಕೂತ್ಕೊಳ್ಳಿ, ಫಸ್ಟ್ ರುಚಿ ನೋಡಿ ಆಮೇಲೆ ಮಾತಾಡ್ಬೇಕು. ರುಚಿ ನೋಡಿದ್ಮೇಲೆ ಮಾತಾಡೋಕ್ಕಾಗುತ್ತ ಮಾವ? ಹಾ.
ನೋಡಿ. ಏನೇ ದೇವಿ, ಏನ್ ತರಕಾರಿ ಹಾಕಿದ್ಯಾ ಇಲ್ಲ ಬರೀ ಮೆಣಸಿನ ಹಾಕ್ ಮಾಡಿದ್ಯಾ? ಅಯ್ಯೋ, ಇರ ಎರಡು ಕೂಡ್ಲು ಉದುರ್ಸ್ಬಿಡ್ತೀಯಲ್ಲ ಈ ಖಾರ ಹಾಕ್ಬಿಟ್ಟು. ಅಯ್ಯೋ ಖಾರ ಖಾರ ನೀನು ತಿನ್ನೋದು ಸರಿಯಾಗೇ ಇದೆಯಲ್ಲಪ್ಪ. ನಿನ್ನ ಜಾತಕ ತಾರಾಬಲದ ಪ್ರಕಾರ ಶಂಕ ನಿನ್ನ ಪಾಲಿಂದ ಆಗ್ತಾ ಇತ್ತು. ಯಾರಿಗೂ ಅದನ್ನು ತಡೆಯೋಕ್ಕಾಗ್ತಾ ಇರಲಿಲ್ಲ. ಶಂಕ ನಿನ್ನ ಪಾಲಾಗುವುದನ್ನು ತಪ್ಪಿಸೋದಕ್ಕೆ ಅಮ್ಮನವರು ಈ ಮುಹೂರ್ತವನ್ನು ಇಟ್ಟಿದ್ದು. ಈ ಮದುವೆ ನಡೆದರೆ ಶಂಕ ಈ ಜನ್ಮದಲ್ಲಿ ನಿನ್ನ ಕೈ ಸೇರೋದಿಲ್ಲ. ವಾಪಸ್ ಬರಕ್ ಕಾರಣ ಯಾರು? ನಾನು. ನಿಮ್ ಮಗನ್ನ ವಾಪಸ್ ಕೊಡ್ಸಿದ್ದಕ್ಕೆ ನೀವ್ ನನಗ್ ಉಡುಗೊರೆ ಕೊಡ್ಲೇಬೇಕು. ಇದನ್ನ ದೇವಿಗೆ ಅಂತ ತಗೊಂಡೆ. ಅವಳು ಇದನ್ನ ಹಾಕೊಂಡು ಓಡಾಡ್ತಿದ್ರೆ ಆ ಗೆಜ್ಜೆ ಶಬ್ದ ನನ್ನ ಕಿವಿಗೆ ಬಿದ್ದು ನನ್ನ ಎದೆಯಲ್ಲೆಲ್ಲ ಜೀರುಂಡೆ ಗಿಡ್ಗಿಡ್ ಅಂತ ಓಡಾಡ್ದಂಗೆ ಆಗ್ಬೇಕು. ಇಲ್ಲೇನು ಮದ್ವೆ ಹತ್ರ ಬಂತು ಕಣ. ಇನ್ನೂ ಕುಲಾಯಿಸ್ತು, ನನಗಂಗ ಆಗ್ಲಿಲ್ಲ ನೋಡು. ಋಣ ಕಣ, ಹೂವೆತ್ತಂಗೆ ಆಗ್ತಿದೆ ಮದ್ವೆ. ಮದ್ವೆ ಆದ್ಮೇಲೆ ನಾನು ದೇವಿ ಹಾಯಾಗಿ ಸುತ್ತಾಡ್ತಿರ್ತೀವಿ. ಸುತ್ತಾಡ್ದ ಸುತ್ತಾಡ್ದ ಪಾಪ ಅಷ್ಟಿಷ್ಟಲ್ಲ ಸುತ್ತಾಡಿದ್ದು ಸುಚೇಂದ್ರ ನನ್ನ ಹಿಂದೆ, ಅದಕ್ಕೆ ಈಗ ಖುಷಿಯಾಗಿದ್ದಾರೆ. ಯಾಕೋ ಮದ್ವೆಗೆ ಮುಂಚೆ ನನ್ಗೇನೋ ಕೊಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ವಾಚ್ ತಗೊಂಡೆ. ಮದ್ವೆ ಆಗೋವರೆಗೂ ನೀನ್ ಅವನನ್ನ ಅವನ್ ನಿನ್ನ ನೋಡೋ ಹಾಗಿಲ್ಲ. ಯಾಕೋ ಈ ಕ್ಷಣನೇ ಅವನ್ ಕೈಗೆ ಇದನ್ ಕಟ್ಬೇಕು ಅಂತ ಅನ್ನಿಸ್ತಿದೆ. ಅವಾಗವಾಗ ಇದ್ರೆ ಮದ್ವೆ ದಿನ ತಾಳಿ ಕಟ್ಟಕ್ ಸಹಾಯ ಆಗುತ್ತೆ. ತಾಳಿ ಕಟ್ಟೋವರೆಗೂ ನನಗ್ ಸಮಾಧಾನನೇ ಇಲ್ಲ. ಸಮಾಧಾನದಲ್ಲಿ ಕಾದಿದ್ದೀನಿ 3 ವರ್ಷ. ನಾನ್ ಕಾಯಿಸ್ತಿದ್ದೀನಿ ಅಂತ ಸುಚೇಂದ್ರ ಅನ್ಕೊಂಡ್ಬಿಟ್ರೆ? ಅನ್ಕೊಂಡ್ರೆ ಅನ್ಕೊಳ್ಳೆ, ಹುಡುಗರೇ ಕೊಡತ್ತಪ್ಪ. ನಾನು ಇದೆಲ್ಲ ಕೊಟ್ಟು ಬರ್ತೀನಿ. ಬರ್ತೀನಿ.
ಆಕಾಶ ನೀನೆ ನೀಡೊಂದು ಗುಡು ಬಂತೀಗ ಪ್ರೀತಿ ಹಾಡಿ ಗಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ ಆಕಾಶ ನೀನೆ ನೀಡೊಂದು ಗುಡು ಬಂತೀಗ ಪ್ರೀತಿ ಹಾರಿ ನಾಳೆನೇ ದೇವಸ್ಥಾನದಲ್ಲಿ ಲಗ್ನ ಪತ್ರಿಕೆ ಪೂಜೆ ಏನಾದ್ರೂ ಮಾಡಿ ಕೇಶವನಾತ್ರೆ. ಒಂದು ಪ್ರಯತ್ನ ಸೋತ್ರೆ ಏನಂತೆ, ಇನ್ನೊಂದು ಪ್ರಯತ್ನ ಮಾಡಬಾರ್ದು ಅಂತಿದ್ಯಾ? ಸೋತಿದ್ರಿಂದ ಜ್ಞಾನೋದಯ ಆಗಿದೆ ಮಂಗಳ, ನಾನು ಮಾಡಿದ್ದು ತಪ್ಪು ಅನ್ನಿಸ್ತಾ ಇದೆ. ಇದೇನು ಹಿಂಗೆ? ದೇವಿ ಅಂತ ಒಳ್ಳೆ ಹುಡುಗಿ ಮನೆಗೆ ಬೆಳಕಾಗಿ ಬರಲಿ ಅನ್ನಿಸ್ತಾ ಇದೆ. ಮುಂದೆ ನಿಂತು ಮಗನ ಮದುವೆ ಮಾಡೋ ಮನಸ್ಥಿತಿಲಿ ನಾನಿದ್ದೀನಿ. ಬದುಕಿನಲ್ಲಿ ಎಲ್ಲ ನೋಡಿದ್ದೀನಿ ಮಂಗಳ. ಮಗನ ಮದುವೆ ನೋಡದೆ ಹೋಗ್ಬಿಟ್ರೆ ಬದುಕಿದ್ದು ಯಶೋಮತಿಗೆ ಮಾತು ಕೊಟ್ಟಿದ್ದು ವ್ಯರ್ಥ ಆಗ್ಬಿಡತ್ತೆ. ಮದುವೆ ನಡೀಲಿ. ಈ ಮದುವೆಯಿಂದ ನಿಮ್ಗೆ ಸಮಸ್ಯೆಗಳಿದೆ ಅಂತ ಇವನು ಹೇಳಿದ್ದಲ್ಲ, ಅಷ್ಟು ರೋಷಾವೇಶದಿಂದ ಇದ್ದವರು ಇದೇ ನಿಮ್ಗೆ ತಂಡೊಡೆದು ಬಿಟ್ರಲ್ಲ. ಎಲ್ಲ ಮೊದಲಿನಂತಿಲ್ಲ ಮಂಗಳ, ಗ್ರಹಚಾರ ನೆಟ್ಟಿಗಿತ್ತು, ಅದೃಷ್ಟ ನನ್ನ ಪರವಾಗಿತ್ತು. ನನಗೆ ಬೇಕಾದನ್ನ ದಕ್ಕಿಸ್ಕೋತಿದ್ದೆ, ಆ ಪೋಷಣ ತಗೋತಿದ್ದೆ, ಬಲಿ ಹಾಕ್ತಿದ್ದೆ. ಆದರೆ ಈಗ ಯಾವುದು ಸರಿ ಇಲ್ಲ. ನಾನು ಅಂದ್ಕೊಂಡಂಗೆ ಯಾವುದು ಆಗಲ್ಲ ಮಂಗಳ. ಯೋಚನೆ ಮಾಡಿ ಕೇಶವನಾತ್ರೆ, ದೇವಿ ಸದಾ ತೊಂದರೆಯಲ್ಲಿರ್ತಾಳೆ. ಅವಳನ್ನು ಸುಚೇಂದ್ರ ಮದುವೆ ಆದ್ರೆ ನೆಮ್ಮದಿಯಾಗಿರ್ತಾನ ಹೇಳಿ? ಕಾರಣ ಇಲ್ಲದೆ ಈ ಮದುವೆ ನಿಲ್ಲಬೇಕು ಅಂತ ಹೇಳಿರಲಿಲ್ಲ ನೀವು. ಬಲವಾದ ಕಾರಣ ಇತ್ತು, ಆದ್ರೆ ಈಗ ನೋಡಿದ್ರೆ ಹಿಂದೆ ಸರಿತಿದ್ದೀರಿ. ನೀವು ಹಿಂದೆ ಸರಿದ್ರೂ ಪರವಾಗಿಲ್ಲ, ನಾನು ಈ ಮದುವೆನ ನಿಲ್ಸವಳೆ.